ಗ್ರಾಹಕರಿಗೆ ಹೊಸದಾಗಿ ಬಂಗಾರ ಮಾಡಿಕೊಡುತ್ತೇನೆ, ಹಾಲ್ಮಾರ್ಕ್ ಚಿನ್ನ ಕೊಡಿಸುತ್ತೇನೆಂದು ವಂಚನೆ ಮಾಡುತ್ತಿದ್ದ ಖಿಲಾಡಿ ಕದೀಮನನ್ನು ಬಂಧನ ಮಾಡುವಲ್ಲಿ ವಿದ್ಯಾನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿ ಉಣಕಲ್ ಗ್ರಾಮದಲ್ಲಿನ ಸಂತೆಬಾಯಲ್ನಲ್ಲಿ ಗಾಯತ್ರಿ ಜುವೆಲ್ಲರ್ಸ್ ವ್ಯವಹಾರ ಮಾಡಿಕೊಂಡಿದ್ದ ಸುನೀಲ್ ಮೋಹನ್ ಪತ್ತಾರ್ ಎಂಬಾತನೇ ಬಂಧಿತನಾಗಿದ್ದು, ಇತ್ತೀಚೆಗೆ ಈತ ಚೇತನಾ ಕಾಲೇಜ್ ಹಿಂಭಾಗದ ಅಕ್ಷಯ್ ಕಾಲೋನಿಯಲ್ಲಿ ವಾಸವಾಗಿದ್ದು ಸಾರ್ವಜನಿಕರಿಂದ ಚೀಟಿ ಮೂಲಕ ಹಣ ಪಡೆದಿದ್ದ. ಈತನ ವಂಚನೆ ಬಗ್ಗೆ ದೂರು ಪಡೆದು ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸಿರುವ ಪೊಲೀಸರು ಆರೋಪಿಯಿಂದ 330 ಗ್ರಾಂ ಚಿನ್ನ ಹಾಗೂ 511,000 ರೂಪಾಯಿಯನ್ನು ವಶಕ್ಕೆ ಪಡೆದಿದ್ದಾರೆ. ವಿದ್ಯಾನಗರ ಠಾಣೆ ಇನ್ಸ್ಪೆಕ್ಟರ್ ಆನಂದ್ ವನಕುಂದ್ರೆ ನೇತೃತ್ವದಲ್ಲಿ ಪಿಎಸ್ಐ ಶಿವಾನಂದ್ ಬನ್ನಿಕೊಪ್ಪ, ಎಎಸ್ಐ ಬಸವರಾಜ್ ಕೊಟಬಾಗಿ, ಸಿಬ್ಬಂದಿಗಳಾದ ಬಸವರಾಜ್ ಕಿತ್ತೂರ್, ಯಲ್ಲಪ್ಪ ಶೇಂಡ್ಗೆ, ಎಂಎನ್ ಗುರಮ್ಮನವರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು.